ವಿಪರೀತ ಬೆನ್ನಿನ ನೋವಿಂದ ಬಳಲ್ತಾ ಇದ್ದೀರಾ, ಹಾಸಿಗೆ ಹಿಡಿದ್ ಬಿಟ್ಟಿದ್ದೀರಾ, ಕೆಳ ಕೂತು ಮೇಲೆ ಹೇಳಕ್ ಶಕ್ತಿ ಬರ್ಲಿಲ್ಲ, ನನ್ನ ಸೊಂಟ ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ, ಗಾಡಿಲಿ ಹೋಗ್ತಾ ಇದೆ, ಎತ್ತಿ ಕುಕ್ಕದಂಗಾಯ್ತು, ಅವತ್ತು ಶುರುವಾದಂತ ನೋವು ಇನ್ನೂ ನೀವು. ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಬೆನ್ನು ನೋವು ಸೊಂಟ ನೋವು ಅನ್ನೋ ಒಂದು ಸಮಸ್ಯೆಯನ್ನ ಬಳಲ್ತಾನೆ ಇದ್ದೀವಿ, ಅದಕ್ಕೆ ವೈದ್ಯರ ಹತ್ರ ಹೋಗ್ತೀವಿ, ಸಾಕಷ್ಟು ಪೇಯ್ನ್ ಕಿಲ್ಲರ್ಗಳನ್ನು ಕೊಡ್ತಾರೆ, ತಗೊಂಡಾಗ ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಅದೇ ಸಮಸ್ಯೆ ಆಗುತ್ತೆ. ಇದು ಅತಿರೇಕಕ್ಕೆ ಹೋದಾಗ ವೈದ್ಯರು ಹೇಳಿದರೆ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಯಾವುದೇ ಔಷಧಿಗಳು ಇದಕ್ಕೆ ಕೆಲಸ ಮಾಡಲ್ಲ. ಮುಂದೆ ಏನಪ್ಪ ನಮ್ಮ ಜೀವನ, ಹೇಗೆ ಇದರಿಂದ ಹೊರಗೆ ಬರ್ಬೋದು, ಇದು ಯಾಕೆ ಹೀಗಾಯಿತು, ಯಾವ ತಪ್ಪಿಂದ ಆಯಿತು, ನಾನೇನು ಮಾಡಿದ್ದಕ್ಕೆ ಹೀಗಾಯಿತು, ಈ ಯೋಚನೆಗಳನ್ನು ನೀವು ಪ್ರತಿದಿನ ಯೋಚಿಸ್ತಾನೇ ಇರ್ತೀರಾ, ಪರಿಹಾರ ಸಿಗದೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ. ಹಾಗಾದರೆ ಈ ಒಂದು ಬೆನ್ನು ಮೂಳೆಯ ಸಮಸ್ಯೆ ಏನು, L4, L5, L6 ಡಿಸ್ಕ್ ಬಲ್ಜ್ ಅಂತ ಹೇಳ್ಬೋದು, ಮತ್ತು ಕುತ್ತಿಗೆಯಲ್ಲಿ C4, C5 ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳ್ಬೋದು, ಈ ಡಿಸ್ಕ್ ಬಲ್ಜ್ ಅಂದರೆ ಏನು, ಇದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆಯಾ, ಶಸ್ತ್ರಚಿಕಿತ್ಸೆ ಅಂದರೆ ಯಾವ ರೀತಿ ಇರುತ್ತೆ, ಅದನ್ನು ಮಾಡೋದ್ರಿಂದ ನಿಮಗೆ ಅನುಕೂಲ ಏನು, ಅನಾನುಕೂಲ ಏನು. ಹಾಗಾದರೆ ನಮ್ಮ ದೇಶೀಯ ವೈದ್ಯ ಪದ್ಧತಿಯಲ್ಲಿ ಶಸ್ತ್ರಚಿಕಿತ್ಸೆನೇ ಇಲ್ಲದೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದಾ? ಖಂಡಿತವಾಗಲೂ ಸಾಧ್ಯ ಇದೆ. ಎಷ್ಟೋ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆಯೇ ಇಲ್ಲ. ಅದೇ ರೀತಿ ಈ ಒಂದು ಡಿಸ್ಕ್ ಬಲ್ಜ್ ಅನ್ನೋ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲದೆ ಹೇಗೆ ಗುಣಮುಖ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲು ಡಿಸ್ಕ್ ಬಲ್ಜ್ ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು. ನಮ್ಮ ಬೆನ್ನು ಮೂಳೆ ಕಶೇರುಕ ಅಂತ ಏನು ಹೇಳ್ತೀವಿ, ಈ ಬೆನ್ನು ಮೂಳೆಗಳು ಕುತ್ತಿಗೆಯಿಂದ ಕೆಳ ಸೊಂಟದ ತನಕ ಇರತಕ್ಕಂಥ ಒಂದು ಬೆನ್ನು ಮೂಳೆ ವರ್ಟಿಬ್ರಾಸ್ ಅಂತ ಹೇಳ್ತೀವಿ. ಒಂದೊಂದು ವರ್ಟಿಬ್ರಾಸ್ ಮಧ್ಯೆ ಡಿಸ್ಕ್ ಅಂತ ಹೇಳಿ ಹೇಳ್ತೀವಿ. ವರ್ಟಿಬ್ರಾಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಮೂಳೆ ಹೀಗಿರುತ್ತೆ, ಇನ್ನೊಂದು ಮೂಳೆ ಕೆಳಗಿರುತ್ತೆ, ಅದ್ರ ಮೇಲೆ ಮೂಳೆಗಳು ಜೋಡಿಸಲ್ಪಟ್ಟಿದೆ, ಮಧ್ಯ ಅವೆರಡು ಮೂಳೆಗಳ ಮಧ್ಯೆ ಒಂದು ಡಿಸ್ಕ್ ಅನ್ನೋ ಸ್ಪಾಂಜ್ ರೀತಿಯ ಅಂಶ ನಿಮಗೆ ಗೋಚರಿಸುತ್ತೆ. ಸೊ ಈ ಸ್ಪಾಂಜ್ ಡಿಸ್ಕ್ ಯಾಕಿದೆ, ಅದು ಬಲ್ಜ್ ಯಾಕೆ ಆಗಬೇಕು ಅಂತ ನೀವು ಯೋಚನೆ ಮಾಡಿದ್ರೆ, ಈ ಡಿಸ್ಕ್ ಅನ್ನೋದು ಇಲ್ಲ ಅಂದಿದ್ರೆ ನೀವು ಯಾವುದೇ ಕಾರಣಕ್ಕೂ ಬಗ್ಲಿಕ್ಕಾಗಲಿ, ಯಾವ ಭಾಗಕ್ಕೆ ತಿರುಗ್ಲಿಕ್ಕಾಗಲಿ, ಅದು ಫ್ಲೆಕ್ಸಿಬಿಲಿಟಿಯಿಂದ ನಿಮ್ಮ ಬೆನ್ನಿನ ಮೂಳೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಿಮ್ಮ ಎಲ್ಲ ಸಂದುಗಳಲ್ಲೂ ಲಾಕಿಂಗ್ ಸಿಸ್ಟಮ್ ಅಂದರೆ ಸಂದುಗಳು ಅಂತಲೇ ಅದನ್ನು ಹೇಳ್ತೀವಿ, ಜಾಯಿಂಟಲ್ಲಿರೋ ರೀತಿ ಏನಾದರೂ ಬೆನ್ನು ಮೂಳೆನಲ್ಲಿದ್ದಿದ್ರೆ ನೀವು ಮುಂದಕ್ಕೂ ಬಗ್ತಾ ಇರಲಿಲ್ಲ, ಹಿಂದಕ್ಕೂ ಬಗ್ತಾ ಇರಲಿಲ್ಲ, ಪಕ್ಕಕ್ಕೆ ತಿರುಗ್ತಾ ಇರಲಿಲ್ಲ, ಅದು ಲಾಕ್ ಆಗಿರ್ತಾ ಇತ್ತು. ಆದರೆ ಈ ಒಂದು ದೈವ ಸೃಷ್ಟಿ ಎರಡು ಮೂಳೆಗಳ ಮಧ್ಯೆ ಇರತಕ್ಕಂಥ ಸ್ಪಾಂಜಿನ ರೀತಿಯ ಡಿಸ್ಕ್ ನಿಮ್ಮನ್ನು ಒಂದು ರೀತಿ ಸ್ಪ್ರಿಂಗ್ ಥರ ಕೆಲಸ ಮಾಡಿಸುತ್ತೆ, ಇದಕ್ಕೋಸ್ಕರನೇ ಡಿಸ್ಕಲ್ಲಿ ಅಳವಡಿಸಲಾಗಿದೆ ಭಗವಂತ. ಆದರೆ ಈ ಒಂದು ಬಲ್ಜ್ ಯಾಕಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಮೂಳೆ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೋ, ಶಕ್ತಿ ಕಳ್ಕೊಳ್ತಾ ಹೋದಷ್ಟು ಮೂಳೆಗಳು ಕುಸಿತ ಶುರುವಾಗ್ತದೆ, ಅದಕ್ಕೆ ಯಾವುದೇ ರೀತಿಯ ಆಧಾರ ಸ್ತಂಭ ಇಲ್ಲ, ಅದು ಶಕ್ತಿ ಇದ್ದರೆ ಮಾತ್ರ ಅದು ನೇರವಾಗಿ ನಿಲ್ಲಕ್ಕೆ ಸಾಧ್ಯ, ಅದಕ್ಕೆ ಶಕ್ತಿ ಇಲ್ಲ ಅಂದಾಗ ಕುಸಿತ ಹೋಗುತ್ತೆ. ಇನ್ನು ಹೊಟ್ಟೆ ಭಾಗದಲ್ಲಿ ಶಕ್ತಿ ಕಳ್ಕೊಳ್ತಾ ಹೋದರೆ, ಹೊಟ್ಟೆಯಲ್ಲಿರ್ತಕ್ಕಂಥ ಮಸಲ್ಸ್ಗಳು ವೀಕ್ ಆದರೆ, ಹೈಪರ್ ಅಸಿಡಿಟಿ, ಹೊಟ್ಟೆ ಹುಣ್ಣು ಮತ್ತು ವಿಪರೀತ ಹೊಟ್ಟೆಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೂ ಕೂಡ ಹೊಟ್ಟೆಯ ಆಧಾರ ತಪ್ಪದಾಗ ಬೆನ್ನಿನ ಮೂಳೆ ಕುಸಿಲಿಕ್ಕೆ ಶುರುವಾಗುತ್ತೆ. ಇನ್ನು ಒಬೆಸಿಟಿಯಿಂದ ಬಳಲ್ತಾ ಇರೋರು, ಅಧಿಕ ತೂಕವನ್ನು ಹೊಂದಿರತಕ್ಕಂಥವ್ರು, ಹೊಟ್ಟೆ ಭಾಗವನ್ನು ಹೆಚ್ಚಾಗಿ ಇಟ್ಕೊಂಡಿರೋರು, ಈ ಸಮಸ್ಯೆಗಳಲ್ಲಿ ಹೊಟ್ಟೆಯ ಭಾರ ಬೆನ್ನು ಮೂಳೆ ಮೇಲೆ ಬೀಳೋದ್ರಿಂದ ಬೆನ್ನಿನ ಮೂಳೆಗಳು ಕುಸಿತಾ ಹೋಗ್ತವೆ. ಈ ರೀತಿಯ ಹಲವಾರು ರೀತಿಯ ಸಮಸ್ಯೆಗಳಿಂದ ಈ ಮೂಳೆಗಳು ಕುಸಿಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಕುಸಿದಂಥ ಮೂಳೆ, ಮೂಳೆಗಳ ಮೇಲೆ ಮೂಳೆ ಕುಸಿದಾಗ ಮಧ್ಯದಲ್ಲಿರ್ತಕ್ಕಂಥ ಸ್ಪಾಂಜಿನ ರೀತಿಯ ಡಿಸ್ಕ್ ಆ ಮೂಳೆಯ ಎರಡು ಭಾಗಗಳ ಮಧ್ಯದಿಂದ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಡಿಸ್ಕ್ ನಿಮ್ಮ ಮೂಳೆಯಿಂದ ಹೊರಗೆ ಬಂದ ಮೇಲೆ ಎರಡೂ ಮೂಳೆಗಳು ಒಂದ್ರ ಮೇಲೊಂದು ಕುಸಿದು ಕೂತ್ಕೊಳ್ತವೆ. ಈಗ ನಿಮ್ಮ ಮೂಳೆಗಳ ಮಧ್ಯ ಅಂದರೆ ನಮ್ಮ ಮೆದುಳಿನಿಂದ ಹಾದೋಗಿರ್ತಕ್ಕಂಥ ಲಕ್ಷಾಂತರ ನರಮಂಡಲಗಳು ಸ್ಪೈನಲ್ ಕಾರ್ಡ್ ಮುಖಾಂತರನೇ ಹಾದು ಹೋಗಿರ್ತವೆ. ಈ ಎರಡೂ ಮೂಳೆಗಳ ಕುಸಿತದಿಂದ ಆ ನರಗಳಿಗೆ ಕಂಪ್ರೆಷನ್ ಆಗುತ್ತೆ, ಅಂದರೆ ಒತ್ತಿ ಹಿಡ್ಕೊಳ್ಳುತ್ತೆ. ನರಗಳನ್ನು ಒತ್ತಿ ಹಿಡಿದಾಗ ನಿಮಗೆ ರಕ್ತ ಸಂಚಲನ ಆಗೋದಿಲ್ಲ. ಅದರಿಂದನೇ ನಿಮ್ಮ ಮೂಳೆ ಆಲ್ರೆಡಿ ಯಾವಾಗಲೂ ಒಮ್ಮೆ ವೀಕ್ನೆಸ್ಸಿಗೆ ಹೋಗಿದೆ, ಅದ್ರ ಶಕ್ತಿ ಕಡಿಮೆ ಆಗಿದೆ, ನೀವು ಹಲ್ಲು ಜೊತಾ ಇದ್ರಿ ಅದು ಜೋರಾಗಿ ಪ್ರೆಸ್ ಆಯಿತು, ಅಥವಾ ಬಿದ್ದ್ರಿ ಜೋರಾಗಿ ಪ್ರೆಸ್ ಆಯಿತು, ಅಥವಾ ಭಾರ ಎತ್ಕೊಂಡ್ರಿ ಅದು ಇನ್ನಷ್ಟು ಕುಸಿದು ಬಿಡ್ತು. ಸೊ ಈ ಸಮಸ್ಯೆ ನೀವು ಎತ್ತಿದ್ದರಿಂದ ಬಂದಿದ್ದಲ್ಲ, ಅಥವಾ ಹಲ್ಲುಜ್ಜುವಾಗಿ ಬಂದಿದ್ದಲ್ಲ, ಆದರೆ ಅದರ ಶಕ್ತಿ ಕಡಿಮೆ ಆಗಿತ್ತು ಅನ್ನೋದನ್ನು ಮಾತ್ರ ನೀವು ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಕುಸಿದಂಥ
ಜಾಗದಲ್ಲಿ ನರಗಳ ಕಂಪ್ರೆಷನ್ನಿಂದ ರಕ್ತ ಸಂಚಾರವಾಗದೆ ಕಾಲು ಜೋಮ್ಗಳಾಗ್ಬೋದು, ಕೈ ಜೋಮ್ ಆಗ್ಬೋದು, ಅಥವಾ ಉರಿ ಊತ ಕಾಣಿಸ್ಕೊಳ್ಬಹುದು, ಕರೆಂಟ್ ಹೊಡೆದಂಗೆ ಆಗ್ಬೋದು. ಈ ರೀತಿ ಜೋಮ್ಗಟ್ಟಿ ಮರಗಟ್ಟಿ ನಿಮ್ಮ ಸೊಂಟದಿಂದ ಕೆಳಭಾಗ ಸ್ವಾಧೀನವೇ ಇಲ್ಲ ಅನ್ನಿಸ್ಬೋದು, ಅಥವಾ ಕುತ್ತಿಗೆ ಭಾಗದಲ್ಲಿ ಆ ಸಮಸ್ಯೆ ಆಗಿದ್ದರೆ ಕೈಗಳಲ್ಲಿ ಸ್ವಾಧೀನ ಇಲ್ಲ ಅನ್ನಿಸ್ಬೋದು. ಹೀಗೆ ಆ ಒಂದು ಸಮಸ್ಯೆ ನಿಮಗೆ ಹಿಂಸೆ ಕೊಡ್ತಾ ಹೋಗುತ್ತೆ. ಇಲ್ಲಿ ಶಸ್ತ್ರಚಿಕಿತ್ಸೆ ಅಂತ ಹೋದಾಗ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಎರಡು ಮೂಳೆಗಳ ಮಧ್ಯೆ ಏನು ಡಿಸ್ಕ್ ಹೊರಗೆ ಬಂದಿತ್ತು ಇದನ್ನು ಹೊರಗೆ ತೆಗೆಯಲಾಗುತ್ತೆ. ಅಲ್ಲಿ ಒಂದು ಸರ್ಜಿಕಲ್ ಮೆಟಲ್ ಆದಂಥ ಒಂದು ಡಿಸ್ಕನ್ನು, ಆಲ್ಟರ್ನೇಟಿವ್ ಡಿಸ್ಕನ್ನು ಅಲ್ಲಿ ಅಳವಡಿಸಿ ಎರಡು ಮೂಳೆಗಳಿಗೂ ಎತ್ತರವಾಗಿ ಇಡಿಸಿ ಅಲ್ಲಿಗೊಂದು ನಿಮಗೆ ರಾಡ್ ಅಥವಾ ನಟ್ಟು ಬೋಲ್ಟ್ ಅಂತ ಏನು ಹೇಳ್ತೀವಿ ಅವನ್ನು ಅಳವಡಿಸಲಾಗತ್ತೆ. ಇದರಿಂದ ನಿಮಗೆ ಉಪಯೋಗ ಏನಾಯಿತು? ಒಂದು ಆಲೋಚನೆ ಮಾಡಬೇಕು, ಮೂಳೆ ಶಕ್ತಿ ಕಳ್ಕೊಂಡಿದ್ದರಿಂದ ಕುಸ್ತಿದೆಯೇ ವಿನಃ ಬೇರೆ ಕಾರಣದಿಂದ ಅಲ್ಲ. ನೀವು ಒಂದು ಜಾಗಕ್ಕೇನೋ ಆಪರೇಷನ್ ಮಾಡಿದ್ರಿ, ಮತ್ತೊಂದು ಜಾಗದಲ್ಲಿ ಕುಸಿಯುತ್ತೆ, ಆವಾಗ ಏನು ಮಾಡ್ತೀರಾ? ಮೂಳೆಗೆ ಶಕ್ತಿ ಕೊಟ್ಟಿಲ್ಲ ಶಸ್ತ್ರಚಿಕಿತ್ಸೆ. ಅಥವಾ ನಿಮಗೆ ಆ ಒಂದು ಜಾಗದಲ್ಲಿ ಅಷ್ಟೇ ಕುಸ್ತಿತ್ತು, ಇನ್ಮೇಲೆ ನೀವು ಹುಷಾರಾಗಿರ್ತೀರಾ ಅಂದರೂ ಕೂಡ ಅಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಒಂದು ಅಂಶ ಏನಿದೆ, ನೀವು ಲೈಫ್ ಟೈಮ್ ಕೂತ್ಕೊಳ್ಳೋದು ಕಷ್ಟ, ಬಗ್ಗೋದು ಕಷ್ಟ, ಭಾರ ಎತ್ತೋಂಗಿಲ್ಲ, ಹೆಚ್ಚು ದೂರ ಜರ್ನಿ ಮಾಡೋಂಗಿಲ್ಲ, ತುಂಬ ಆ ಒಂದು ನೋವು ಹಿಂಸೆಯನ್ನು ನರಕ ಯಾತನೆಯನ್ನು ನೀವು ಕೊನೆಯ ತನಕ ನೀವು ಪಡಬೇಕಾಗತ್ತೆ. ಹಾಗಾದರೆ ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಇದನ್ನು ಗುಣಪಡಿಸ್ಕೊಳ್ಳೋಕ್ಕೆ ದಾರಿ ಇದೆಯಾ ಅಂತ ನೀವು ಯೋಚಿಸ್ತೀರಾ? ಖಂಡಿತವಾಗ್ಲೂ ಇದೆ. ಅದು ನಮ್ಮ ದೇಶೀಯ ಆಹಾರ ಪದ್ಧತಿ ಮತ್ತು ದೇಶೀಯ ಔಷಧಿ ಪದ್ಧತಿ, ಎರಡನ್ನು ನೀವು ಅನುಸರಿಸಿದ್ರೆ ಮತ್ತೆ ನಿಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಮೂಳೆಗಳು ತನ್ನ ಶಕ್ತಿಯಿಂದ ಮತ್ತೆ ಅದೇ ತನ್ನ ಸ್ಥಾನವನ್ನು ತಾನು ಕಾಪಾಡಿಕೊಳ್ಳಿಕ್ಕೆ ಇದಕ್ಕೆ ಸಹಾಯ ಇದೆ. ಇದಕ್ಕೆ ನೀವೇನು ಮಾಡಬೇಕಂತ ಹೇಳಿದ್ರೆ, ನೀವು ಮಾಡ್ತಾ ಇರುವಂಥ ತಪ್ಪುಗಳು ಮೊದಲು ನಿಲ್ಲಬೇಕು. ನಿಮ್ಮ ಹೊಟ್ಟೆಯ ತೂಕ ಹೆಚ್ಚಿದರೆ ಕಡಿಮೆ ಮಾಡಿಕೊಳ್ಬೇಕು, ಹೊಟ್ಟೆಯಲ್ಲಿ ಶಕ್ತಿ ಕಳ್ಕೊಂಡಿದ್ರೆ ಅದಕ್ಕೆ ಶಕ್ತಿ ಕೊಡಬೇಕು, ಜೊತೆ ಜೊತೆಗೆ ಮೂಳೆಗೂ ಕೂಡ ಶಕ್ತಿಯನ್ನು ನೀವು ಕೊಟ್ಟರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದು. ನಿಮ್ಮ ಅಭ್ಯಾಸಗಳಲ್ಲಿ ಮುಖ್ಯವಾದಂಥ ಅಭ್ಯಾಸ ಕಾಫಿ ಟೀ ಚಟ ಮೂಳೆಯನ್ನು ಹಾಳು ಮಾಡುತ್ತೆ ಮತ್ತು ಹೊಟ್ಟೆಯ ಭಾಗವನ್ನು ಕೂಡ ಹಾಳು ಮಾಡುತ್ತೆ. ಕಾಫಿ ಟೀಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಅಧಿಕವಾದ ಬೊಜ್ಜು ತರ್ತಕ್ಕಂಥ ಆಹಾರಗಳಿಂದ ದೂರ ಇರಬೇಕು, ಉಪವಾಸಗಳನ್ನು ಮಾಡಬಾರ್ದು. ನೀವೆಷ್ಟು ಉಪವಾಸಗಳನ್ನು ಮಾಡ್ತಿರೋ ಅಷ್ಟು ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ನಿಮ್ಮ ಮೂಳೆಗಳು ಸವಕಲನ್ನು ಕಾಣ್ತವೆ. ಹಾಗಾಗಿ ಉಪವಾಸಗಳನ್ನು ಮಾಡಬಾರ್ದು. ನೀರಿನ ಅಭ್ಯಾಸವನ್ನು ಚೆನ್ನಾಗಿಟ್ಕೊಳ್ಬೇಕು, ಮಿತವಾದ ವ್ಯಾಯಾಮವನ್ನು ಇಟ್ಕೊಳ್ಬೇಕು, ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡಬೇಕು, ದೇಹಕ್ಕೆ ಒಂದಷ್ಟು ರೆಸ್ಟನ್ನು ಕೂಡ ಕೊಡಬೇಕು. ಇವೆಲ್ಲವನ್ನು ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಶಿಯಂಯುಕ್ತ ಆಹಾರಗಳನ್ನು ಹೆಚ್ಚೆಚ್ಚು ಸೇವಿಸ್ತಕ್ಕಂಥದ್ದು ಮತ್ತು ಪ್ರೋಟೀನ್ಸ್ ಇರೋ ಆಹಾರಗಳನ್ನು ಸೇವಿಸ್ತಕ್ಕಂಥದ್ದು, ಸೂರ್ಯನ ಶಾಖವನ್ನು ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿ ಉತ್ತಮ ಶೈಲಿಯ ಆಹಾರಗಳನ್ನು ನೀವು ಬಳಸ್ತಾ ಹೋದಷ್ಟು ನಿಮ್ಮ ಮೂಳೆಗೆ ಪ್ರತಿದಿನ ಶಕ್ತಿಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಮತ್ತು ದೇಶೀಯ ವೈದ್ಯ ಪದ್ಧತಿಯನ್ನು ನೀವು ಬಳಸೋದ್ರಿಂದ ನಿಮ್ಮ ಆಹಾರಗಳು ಹೇಗೆ ಶಕ್ತಿಯನ್ನು ಕೊಡುತ್ತೋ ಹಾಗೆ ದೇಶೀಯ ವೈದ್ಯ ಪದ್ಧತಿ ಕೂಡ ನಿಮ್ಮ ಮೂಳೆಗಳಿಗೆ ಮತ್ತು ಹೊಟ್ಟೆ ಮಸಲ್ಸ್ಗಳಿಗೆ ಶಕ್ತಿಯನ್ನು ಕೊಡ್ತಾ ನಿಮ್ಮ ದೇಹದಲ್ಲಿ ಬೇಡದೇ ಇರೋವಂಥ ಅಂಶಗಳನ್ನು ಹೊರಗಾಕೋ ಕೆಲಸವನ್ನು ಆಯುರ್ವೇದ ಚಿಕಿತ್ಸೆ ಮಾಡಲಾಗುತ್ತೆ. ಸೊ ಈ ಒಂದು ಚಿಕಿತ್ಸಾ ಪದ್ಧತಿಯಿಂದ ನಿಮಗೆ ನಿಮ್ಮ ಬೇಡದ ಅಂಶವನ್ನು ಹೊರಗಾಕ್ತಾ ಬೇಕಾಗಿರೋ ಅಂಶವನ್ನು ದೇಹಕ್ಕೆ ಕೊಡ್ತಾ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಖಂಡಿತವಾಗ್ಲೂ ತಾವು ನಿರಾಸೆಯಾಗಿ ಶಸ್ತ್ರಚಿಕಿತ್ಸೆಗೆ ಹೋಗುವಂಥ ಪ್ರಯತ್ನದಲ್ಲಿದ್ದರೆ ಮೊದಲು ಈ ಒಂದು ಪದ್ಧತಿಯನ್ನು ಬಳಸಿ, ಇದರಲ್ಲಿ ಆಗಿಲ್ಲ ಅಂದರೆ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಬಹುದು. ಹಾಗಾಗಿ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಮುಂಚೆ ಮೊದಲೇ ಯೋಚಿಸಿ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ತಿಳಿಸ್ತೀನಿ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಮತ್ತು ಇದೇ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಮ್ಮ ಶಾಖೆಗಳಿಗೆ ಭೇಟಿ ಮಾಡಬಹುದು. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.